ಮಾಗಡಿ ಪಟ್ಟಣದಲ್ಲಿ ನಡೆಯುವ ಹಲವಾರು ಅವ್ಯವಹಾರಗಳು ಹಾಗೂ ಸುರಕ್ಷತೆ ಹಾಗೂ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಪತ್ತೆ ಹಚ್ಚಲು ಪೊಲೀಸರಿಗೆ ಹಾಗೂ ಸಾರ್ವಜನಿಕರಿಗೆ ನೆರವಾಗುವ ದೃಷ್ಟಿಯಿಂದ ಕಲ್ಯಾಗೇಟ್ ಸರ್ಕಲ್, ಡ್ಯೂಮ್ ಲೈಟ್ ಸರ್ಕಲ್ ಹಾಗೂ ಕೆಂಪೇಗೌಡ ವೃತ್ತಗಳನ್ನೊಳಗೊಂಡಂತೆ ಹಲವಾರು ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಕಲ್ಯಾಗೇಟ್ ವೃತ್ತದಲ್ಲಿ ಮಾಗಡಿ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ನನಗೆ ಬಹಳಷ್ಟು ದಿನಗಳಿಂದ ಸಾರ್ವಜನಿಕರು ಮತ್ತು ಪಕ್ಷದ ಕಾರ್ಯಕರ್ತರು ಪಟ್ಟಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಬೇಡಿಕೆ ಇಟ್ಟಿದ್ದರು. ಈ ನಿಟ್ಟಿನಲ್ಲಿ ಇಂದು ಆಧುನಿಕ ತಂತ್ರಜ್ಞಾನವುಳ್ಳ ಸಿಸಿ ಕ್ಯಾಮೆರಾಗಳನ್ನು ಪಟ್ಟಣದ ಹಲವಾರು ವೃತ್ತಗಳಲ್ಲಿ ಶಾಸಕರ ಅನುದಾನದಡಿಯಲ್ಲಿ ಒಟ್ಟು 25 ಲಕ್ಷ ರೂಗಳ ವೆಚ್ಚದಲ್ಲಿ ಇಂದು ಹಲವಾರು ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಪಟ್ಟಣದಾದ್ಯಂತ ಎಲ್ಲ ರಸ್ತೆಗಳಲ್ಲೂ ಕ್ಯಾಮೆರಾ ಕಣ್ಗಾವಲಿಟ್ಟು ಪಟ್ಟಣದಲ್ಲಿ ನಡೆಯುವ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕ್ಷೇತ್ರವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲು ಸದಾ ಮುಂದಿರುತ್ತೇನೆ ಎಂದರು. ಸಿಸಿ ಕ್ಯಾಮೆರಾವನ್ನು ಅಳವಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಪಟ್ಟಣಗಳಲ್ಲಿ ಬಹಳಷ್ಟು ಅಪರಾಧಗಳು ನಡೀತವೆ. ಅಪರಾಧಗಳನ್ನು ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಈ ಸಿಸಿ ಕ್ಯಾಮೆರಾಗಳು ಸಹಕಾರಿ ಆಗಬೇಕು. ಸಿಸಿ ಕ್ಯಾಮೆರಾಗಳು ಇದಾವೆ ಅನ್ನುವಂಥದ್ದು ಗೊತ್ತಾದರೆ ಅಪರಾಧಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ಉದ್ದೇಶ. ಹಿಂದೆ ಭಾಳ ವರ್ಷಗಳಿಂದ ಟೌನ್ನ ನಾಗರಿಕರು ಸಿಸಿ ಕ್ಯಾಮ್ರಾಗಳನ್ನು ಹಾಕ್ಸ್ಬೇಕು ಅಂತೇಳಿ ನನ್ನಲ್ಲಿ ಭಾಳಷ್ಟು ಮನವಿ ಮಾಡಿದ್ರು. ಪೊಲೀಸ್ ಇಲಾಖೆ ಕೂಡ ಮನವಿ ಮಾಡಿತ್ತು. ಸೊ ನಾನು ನನ್ನ ಅನುದಾನದಲ್ಲಿ 25 ಲಕ್ಷ ರೂಪಾಯಿಗಳಲ್ಲಿ ಇವತ್ತು ಕಲ್ಯಾಗೇಟ್ನಲ್ಲಿ ಸೋಮೇಶ್ವರ ಸರ್ಕಲ್ಲು, ಡೂಮ್ಲೈಟ್ ಸರ್ಕಲ್ಲು, ಕೆಂಪೇಗೌಡ ವೃತ್ತ, ಹೊಸಪೇಟೆ ವೃತ್ತದಲ್ಲಿ ಎನ್ ಎ ಎಸ್ ಬಡಾವಣೆ, ಎಸ್ ಬಿ ಎಂ ಬ್ಯಾಂಕ್ ಹತ್ರ, ತಿರುಮಲೆ ರಂಗನಾಥಸ್ವಾಮಿ ದೇವಸ್ಥಾನದ ಹತ್ರ, ಪ್ರೈವೇಟ್ ಬಸ್ ಸ್ಟಾಪು, ಗೌರ್ಮೆಂಟ್ ಬಸ್ ಸ್ಟಾಪು, ಕಾಮನ್ ಗುಡಿ ಸರ್ಕಲ್ಲು, ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಹತ್ರ, ರಂಗನಾಥಸ್ವಾಮಿ ತಿರುಮಲೆ ರಂಗನಾಥಸ್ವಾಮಿ ಆರ್ಚ್ ಬಳಿ, ಹಳೆ ಮಸೀದಿ ಮೂಲದಲ್ಲಿ, ಹೊಸ ಮಸೀದಿ ಮೂಲದಲ್ಲಿ, ಹೊಸಳ್ಳಿ ಕ್ರಾಸ್ ಬಳಿ, ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ, ಹೀಗೆ ಎಲ್ಲೆಲ್ಲಿ ನಮಗೆ ಸರ್ಕಲ್ಗಳಿದ್ದಾವೆ ಅಲ್ಲೆಲ್ಲ ಕಡೆ ಇವತ್ತು ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ. ಈ ವೇಳೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯರಾದ ಬಾಲರಘು, ಮಹೇಶ್, ರೂಪೇಶ್, ಕೆಡಿಪಿ ಸದಸ್ಯ ನಾಗರಾಜು ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಇದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ಮಾಗಡಿ.